ಪರಶುರಾಮ್ ಚಲವಾದಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ, ಸಬ್ ಇನ್ಸ್ಪೆಕ್ಟರ್ ಆಗಿ ಏನು ಕೆಲಸ ಮಾಡ್ತಾಯಿದ್ರು, ಅವರು ಮೃತಪಟ್ಟಿದ್ದಾರೆ. 2ನೇ ತಾರೀಕು ಮೃತಪಟ್ಟಿದ್ದಾರೆ. ಈಗಾಗಲೇ ಅವರ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ ಮಾಡಿ ವರದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ, ಮತ್ತು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಏನು ಸ್ಯಾಂಪಲ್ಗಳು ಕಲೆಕ್ಟ್ ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಅದರ ನಿರೀಕ್ಷೆಯಲ್ಲಿ ಇದ್ದೇವೆ. ಮೊದಲನೆಯದಾಗಿ ನಾನು ಗೃಹ ಸಚಿವನಾಗಿ ಮತ್ತು ಸರ್ಕಾರದ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇದು ಆಗಬಾರ್ದಾಗಿತ್ತು, ನಮಗೆಲ್ಲರಿಗೂ ಕೂಡ ನೋವಾಗಿದೆ. ಅದರಲ್ಲೂ ವಿಶೇಷವಾಗಿ ನನಗೆ, ಒಬ್ಬ ಗೃಹ ಸಚಿವನಿಗೆ, ನಮ್ಮ ಇಲಾಖೆಯಲ್ಲಿ ಈ ರೀತಿ ಪ್ರಾಮಾಣಿಕ ಅಧಿಕಾರಿಗಳು ಸಾವನ್ನು ಅಪ್ಪುತ್ತಾರೆ ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಕೂಡ ನೋವಾಗುತ್ತೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ, ಮತ್ತು ಅವರ ಕುಟುಂಬದ ವರ್ಗದವರಿಗೆ, ವಿಶೇಷವಾಗಿ ಅವರ ಶ್ರೀಮತಿ, ಆ ಹೆಣ್ಮಗಳಿಗೆ, ತಂದೆ ತಾಯಿಗಳು, ವೃದ್ಧ ತಂದೆ ತಾಯಿಗಳೇನಿದ್ದಾರೆ ಅವರಿಗೆ ಪರಶುರಾಮನ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ನಾನು ಮತ್ತು ನಮ್ಮ ಶಿವರಾಜ್ ತಂಗಡಿಗೆಯವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅದೇ ರೀತಿ ನಮ್ಮ ಶಾಸಕರು ಮತ್ತು ಕೊಳಚೆ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಸಾದ ಭಯ್ಯ ಅವರು, ನಾವೆಲ್ಲರೂ ಕೂಡ ಇಲ್ಲಿಗೆ, ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಹಿತೇಂದ್ರ ಅವರು, ADGP ಲಾ ಆ್ಯಂಡ್ ಆರ್ಡರ್, ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಮ್ಮ ಉದ್ದೇಶ ಪರಶುರಾಮನನ್ನು ವಾಪಸ್ ತರೋಕ್ಕಾಗೋದಿಲ್ಲ, ಆದರೆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥದ್ದು ನಮ್ಮ ಧರ್ಮ ಕರ್ತವ್ಯ. ಅದಕ್ಕಾಗಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಾವು ಆ ಹೆಣ್ಣುಮಗಳಿಗೆ, ತಾಯಿ ತಂದೆ ತಾಯಿಗಳಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ಅವರಿಗೆ ಪರಶುರಾಮ ಎಲ್ಲವೂ ಕೂಡ, ಪರಶುರಾಮ ಪ್ರತಿಯೊಂದು ಅವರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದದ್ದನ್ನು ಈಗ ತಾನೇ ನಾವು ತಂದೆ ತಾಯಿಗಳ ಜೊತೆ, ಅವರ ಸಹೋದರ ಹನುಮಂತ ಅವರ ಜೊತೆಯಲ್ಲಿ ತಿಳ್ಕೊಂಡು, ಇವತ್ತು ಅವರ ಅಗಲುವಿಕೆ, ಪರಶುರಾಮನ ಅಗಲುವಿಕೆ, ಆ ಇಡೀ ಕುಟುಂಬವನ್ನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡು ಮಾಡೋದು ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಬೀದಿಗೆ ತಳ್ಳುವಂಥ ಕೆಲಸ ಆಗಿದೆ. ಹಾಗಾಗಿ ಇದು ಸಾಮಾನ್ಯ ನಷ್ಟ ಅಲ್ಲ. ಅವರಿಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಭಾಳ ಕಠಿಣ ಪರಿಶ್ರಮದಿಂದ, ನನಗೆ ಅವ್ರು ಹೇಳ್ತಾಯಿದ್ರು, ಭಾಳ ಕಷ್ಟಬಿದ್ದು ಓದ್ತಾ ಇದ್ದ, ಅವನಿಗೆ ಯಾವ ಹವ್ಯಾಸಗಳಿರಲಿಲ್ಲ, ಮತ್ತು 7-8 ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದ, ಪಾಸ್ ಮಾಡಿ ಕೊನೆಗೆ ಈ ಸಬ್ ಇನ್ಸ್ಪೆಕ್ಟರನ್ನ ಆಯ್ಕೆ ಮಾಡಿಕೊಂಡಿದ್ದ. ನಾನು ಸಾವಿರಾರು ಜನರಿಗೆ ನನ್ನ ಜೀವನದಲ್ಲಿ ನ್ಯಾಯ ಒದಗಿಸ್ಕೊಬೇಕು ಅನ್ನುವಂಥ ಕೆಲಸ ಇದು, ಅದಕ್ಕೋಸ್ಕರ ನಾನು ಸೇರಿದ್ದೇನೆ ಅಂತ ಹೇಳಿ ಹೇಳ್ಕೊಳ್ಳೋವಂಥದ್ದು. ಹಾಗಾಗಿ ಇವತ್ತು ನಮಗೆ ಅವರಿಗಷ್ಟು ನಷ್ಟ, ಜೊತೆಗೆ ನಮಗೂ ಕೂಡ ನಷ್ಟ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ನಾವು ಇಲಾಖೆಯಲ್ಲಿ ಅವರ ಶ್ರೀಮತಿಯವರಿಗೆ, ಆ ಹೆಣ್ಮಗು ಎಲೆಕ್ಟ್ರಿಕ್ BE ಮಾಡಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು BE ಮಾಡಿದೆ, ಅವಳಿಗೆ ಸೂಕ್ತವಾದಂಥ ಕೆಲಸವನ್ನು ತತ್ಕ್ಷಣ ಕೊಡ್ತೇವೆ ಇಲಾಖೆಯಲ್ಲಿ ಅನ್ನುವಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಳ್ತೇನೆ. ಆದರೆ ಅವರು ಬೇಡಿಕೆಯನ್ನಿಟ್ಟಿದ್ದಾರೆ, ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಆ ಹೆಣ್ಮಗಳು ಒಂದು ಮನವಿಯನ್ನು ಕೊಟ್ಟಿದ್ದಾಳೆ. ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನಲ್ಲಿ ಅಥವಾ ಜೆಸ್ಕಾಮ್ನಲ್ಲಿ, ಯಾಕೆಂದರೆ BE ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ
ಜೆಸ್ಕಾಮ್ನಲ್ಲಾದರೆ ನನಗೆ ಸೂಕ್ತ ಹುದ್ದೆ ಸಿಕ್ಕುತ್ತೆ ಅನ್ನುವಂಥದ್ದನ್ನು ಅವರು ಕೇಳಿಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದು ಸಾಧ್ಯ ಆಯಿತು ಅಂತಂದರೆ ಅದನ್ನು ಮಾಡಿಕೊಡ್ತೇವೆ. ಪೊಲೀಸ್ ಇಲಾಖೆಯಲ್ಲಂತೂ ಖಂಡಿತವಾಗಿ ಮಾಡ್ತೇವೆ. ಅದರ ಬಗ್ಗೆ ಅದು ಅವ್ರಿಗೆ ಸೂಕ್ತವಾದಂಥ, ಯಾಕೆಂದರೆ ಬಿ ಇ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಅವರಿಗೆ ಪಿ ಎಸ್ ಐ ಕ್ಯಾಡರು ಅಥವಾ ಯಾವುದು ಸೂಕ್ತ ಆಗ್ತದೆ ಆ ಕ್ಯಾಡರ್ನಲ್ಲೇ ಕೊಡ್ತೀವಿ ಅವರಿಗೆ. ಮತ್ತು ಬೇರೆ ಇಲಾಖೆದಾದರೆ ನಾವು ಡಿ ಪಿ ಆರ್ನಲ್ಲಿ ಎಲ್ಲ ಚರ್ಚೆ ಮಾಡಬೇಕಾಗ್ತದೆ. ಸೂಕ್ತ ಹುದ್ದೆ ಖಾಲಿ ಇರಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನಾನು ಮುಖ್ಯಮಂತ್ರಿಗಳು, ನಾನು ಶಿವರಾಜ್ ಅವರು, ಪ್ರಸಾದ್ ಅಬ್ಬಯ್ಯ ಅವರು ನಾವೆಲ್ಲ ಮಾತಾಡಿ ಅದು ಸಾಧ್ಯ ಆಯಿತು ಅಂದರೆ ಅದು ಅಲ್ಲಿಗೆ ಮಾಡಿಕೊಡ್ತೇವೆ. ಎರಡನೇದು, ಅವರ ಕುಟುಂಬಕ್ಕೆ ನಾವು ಸರ್ಕಾರದಿಂದ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಆ್ಯಸ್ ಎ ಸ್ಪೆಷಲ್ ಗ್ರಾಂಟ್ ನಾವು ಒಂದು 50 ಲಕ್ಷ ರೂಪಾಯಿಯನ್ನು ಅವರ ಕುಟುಂಬಕ್ಕೆ ಕೊಡ್ತೇವೆ. ಅದನ್ನು ನಾವು ಹೋದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತೇವೆ. ಇಷ್ಟು ಇವತ್ತು ನಮ್ಮ ಏನು ಇಲ್ಲಿಗೆ ನಾವು ಕೊಟ್ಟಂಥ ಭೇಟಿ, ಒಂದು ಸಾಂತ್ವನ ಹೇಳುವಂಥದ್ದು ಮತ್ತು ಮುಂದೆ ಹೋಗಬೇಕಲ್ಲ, ಸಂಸಾರ ಮುಂದೆ ಹೋಗಬೇಕು, ಅದಕ್ಕಾಗಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅದನ್ನು ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಮಾಡ್ತೇವೆ ಅಂಥೇಳಿ ಅವರಿಗೆ ತಿಳಿ ಹೇಳೋದಕ್ಕೋಸ್ಕರ ಬಂದಿದ್ದೇವೆ. ನಮಗೆ ಭಾಳ ನೋವಾಗಿದೆ, ಯಾಕೆಂದರೆ ಅರ್ಹತೆ ಇಲ್ಲ ಅಂತ ಹೇಳಿದೆ. ನಾವು ನ್ಯಾಯ ಒದಗಿಸ್ಕೊಡ್ಬೇಕು, ನ್ಯಾಯ ಒದಗಿಸ್ಕೊಡ್ತೇವೆ ಆಯಿತಾ. ಕುಟುಂಬದವರ ಬೇಡಿಕೆ ಇದೆ, ನಾವು ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ನೀವು ನೋಡಿಯಪ್ಪ ಇದು ನ್ಯಾಯ, ಇದನ್ನು ಒದಗಿಸ್ಕೊಡ್ತೀವಿ ನಿಮಗೆ. ಸಿ ಬಿ ಐ ಅಗತ್ಯತೆ, ಒಂದು ವೇಳೆ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದ್ಕೊಳ್ಳಿ, ಆಮೇಲೆ ಮುಂದೆ ನೋಡೋಣ. ಗೊತ್ತಿಲ್ಲ ನನಗೆ, ಅದನ್ನೇ ನಾವು ತನಿಖೆ. ರೇ ಕೇಳು ಮರಾಯ, ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರು ಐ ಜಿ ಲೆವೆಲ್ನಲ್ಲಿ ಆಗುತ್ತೆ, ಕೇಳಿ. ಸರ್ಕಾರದ ಲೆವೆಲ್ಲಿ ಬರಲ್ಲ. ಈಗ ಸ್ವಲ್ಪ ಕೇಳಿ, ಸ್ವಲ್ಪ ಸ್ವಲ್ಪ ಕೇಳ್ರಿ. ಹೌದು, ನಾನೇ ಹೇಳ್ತೀನಿ ಅದಕ್ಕೆ ಯಾಕೆ ಮಾಡಿದ್ರು ಅಂತೇಳಿ. ಸಿ ಓ ಡಿ ಎನ್ಕ್ವೈರಿ ಆಗುತ್ತೆ, ಸಿ ಓ ಡಿ ಕೇಳಿ. ಸಿ ಓ ಡಿ ಎನ್ಕ್ವೈರಿನಲ್ಲಿ ಅವರು ಯಾಕೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿದರು, ಮಾಡ್ತೀವಿ ಅಂತ ಹೇಳಿದರು, ಇದೆಲ್ಲನೂ ಬರುತ್ತೆ. ಹೌದು ಹೌದು, ತನಿಖೆ ಆರಂಭ ಆಗಿದೆ. ಹಾಂ ಬರುತ್ತೆ ರೀ, ಅವ್ರು ತಗೊಳ್ತಾರೆ. ನಾನು ನೀವು ಕೊಡ್ತೀವಾ? ಅಲ್ಲಪ್ಪ, ಡಾಕ್ಟ್ರ್ ಕೊಡ್ತಾನೆ, ಡಾಕ್ಟ್ರ್ ತೊಗೊಳ್ತಾರೆ ಅವರು. ಸಿ ಓ ಡಿನವರು ಎಫ್ ಎಸ್ ಎಲ್ಲಿಗೆ ಹೋಗಿದ್ದೆ, ಬೆಂಗಳೂರಿಗೆ ಎಫ್ ಎಸ್ ಎಲ್ಲಿಗೆ ಸ್ಯಾಂಪಲ್ ಕಳಿಸಿದ್ದಾರೆ, ಅದರ ರಿಪೋರ್ಟ್ ಬರುತ್ತೆ. ನಾನು ಮಾಡ್ತೀನಾ? ಯಾರು ನಾನು? ಅದು ಕೇಳಿ, ಅದಕ್ಕೆ ಅದಕ್ಕೆ 16 ಇಷ್ಟು ಹೇಳಿಯಪ್ಪ. ನಾವು ಅವರು ಸೀನಿಯರ್ ಆಫೀಸರ್ಸ್ಗಳ ಜೊತೆ ಚರ್ಚೆ ಮಾಡಿ, ಯಾಕೆಂದರೆ ಇದು ಇದು ಯಾವ ರೀತಿ ಸಾವು ಆಗಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಹೌದು, ಅದಕ್ಕೆ ಅದಕ್ಕೆ ನಾವು ನೋಡ್ರಿ, ಡಿಪಾರ್ಟ್ಮೆಂಟಲ್ಲಿ ಸ್ಥಳೀಯವಾಗಿ ಎಸ್ ಪಿ ಸಮರ್ಥರಿದ್ದಾರೆ, ಡಿ ಐ ಜಿ ಸಮರ್ಥರಿದ್ದಾರೆ, ಐ ಜಿ ಸಮರ್ಥರಿದ್ದಾರೆ. ಒಂದೊಂದು ಸಾರಿ ನಾವು ಯಾಕೆ ಸಿ ಓ ಡಿ ಕೊಡ್ತೀವಿ ಅಂದರೆ ಸ್ಥಳೀಯವಾಗಿ ಏನು ಕೂಡ ಅವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು, ಇವ್ರು ಇನ್ಫ್ಲುಯೆನ್ಸ್ ಮಾಡಿದ್ರು, ಅದಾಯಿತು ಇದಾಯಿತು ಅಂತೇಳಿ ಅಪಾದನೆಗಳು ಬರಬಾರ್ದು ಅಂತೇಳಿ ನಾವು ಸಿ ಓ ಡಿ ಕೊಡ್ತೀವಿ. ಸಿ ಓ ಡಿಗೆ ಮುಟ್ಟಕ್ಕಾಗೋದಿಲ್ಲ, ಯಾರೂ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡೋಕ್ಕೂ ಆಗೋದಿಲ್ಲ, ಅದಕ್ಕೋಸ್ಕರ ಸಿ ಓ ಡಿಗೆ ಕೊಡೋದು. ಲೇಟಿನ ಪ್ರಶ್ನೆ ಅಲ್ಲಪ್ಪ ಇದು, ಅವರು ಚರ್ಚೆ ಮಾಡಿ ಅಧಿಕಾರಿಗಳು ಅವರು ಕಂಪ್ಲೀಟ್ ಚರ್ಚೆ ಮಾಡಿ ಚರ್ಚೆ ಮಾಡಿಕೊಂಡು ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಎಲ್ಲ ಚರ್ಚೆ ಮಾಡಿಕೊಂಡು ಮಾಡಿದ್ದಾರೆ. ಮಾಡಿದ್ದಾರೆ ಇಲ್ವಾ? ಗಂಟೆ ಬಿಡಿ, ಮಾಡಿದ್ದಾರೆ ಇಲ್ವಾ? ಪ್ರಭಾವಿ ಮುಖಂಡರೊಬ್ಬರಿಂದ ಫೋನ್ ಬಂತು, ಹಂಗಾಗಿ ವಿಳಂಬ ಆಯ್ತು. ಗೊತ್ತಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ಸಿ ಓ ಡಿನಲ್ಲಿ ಬರುತ್ತೆ. ಅಕಸ್ಮಾತ್ ಅಂಥದ್ದು ಏನಾರು ಇದ್ರೆ ಎನ್ಕ್ವೈರಿನಲ್ಲಿ ಬರುತ್ತೆ. ಅಂಥದ್ದೇನು ನೋಡಿ, ಈಗ ಆಯಿತು, ಈಗ ಪ್ರತಿಭಟನೆ ಮಾಡಿದ್ರು, 16 ಗಂಟೆ ಆಯಿತು, 8 ಗಂಟೆ ಆಯಿತು, ಅದು ಒಂದು ಕಡೆ ಇಡಿ. ಆದರೆ ಸಿ ಓ ಡಿ ಎನ್ಕ್ವೈರಿ ಆಗಿದೆ ಅಲ್ವಾ, ಎಫ್ ಐ ಆರ್ ಆಗಿದೆ ಅಲ್ವಾ? ಯಾವುದು ಹೌದ್ರಿ, ಕಾನೂನಲ್ಲಿ
ಕಾನೂನಲ್ಲಿ ಏನಿದೆ ಗೊತ್ತಾ? ಅಲ್ಲಲ್ಲ, ಕಾನೂನಲ್ಲಿ ಏನಿದೆ ಗೊತ್ತಾ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು, ಆಮೇಲೆ ಎಫ್ ಐ ಆರ್ ಹಾಕಿ ಆಮೇಲೆ ಅರೆಸ್ಟ್ ಮಾಡೋದು. ಎಕ್ದಮ್ ಒಡೆಗೆ ಅರೆಸ್ಟ್ ಮಾಡೋದಿಲ್ಲ. ಅದು ಆಗ್ತದೆ. ನಾನು ವಿರೋಧ ಪಕ್ಷದವರಿಂದ ಪಾಠ ಕಲಿಬೇಕಾಗಿಲ್ಲ. ಕೇಳ್ರಿ, ಕೇಳಿ ಸ್ವಲ್ಪ. ವಿರೋಧ ಪಕ್ಷದವರು ಹೇಳಿದ್ದನ್ನ ನಾನು ಕೇಳೋಕ್ ತಯಾರಿಲ್ಲ. ನಮಗೆ ಜವಾಬ್ದಾರಿ ಇದೆ. ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿಯಪ್ಪ. ನಾನು ಲೆಟ್ ಮಿ ಕಂಪ್ಲೀಟ್. ನಾನು ಅವರ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸಿಬಿಐ ಕೊಡೋದಿಲ್ಲ. ಸಿಬಿಐಗೆ ಕೊಡುವಂತ ಅರ್ಹತೆ ಈ ಕೇಸ್ನಲ್ಲಿ ಇಲ್ಲ. ಆದ್ರಿಂದ ನೋಡ್ರಿ, ಕೇಳಪ್ಪ, ಅವ್ರು ಒತ್ತಾಯ ಮಾಡಿದ್ದಾರೆ. ಅವ್ರಿಗೆ ಏನು ನ್ಯಾಯ ಬೇಕು? ಸಿಬಿಐ ಆಗಲಿ, ಸಿಒಡಿ ಆಗಲಿ, ಮತ್ತೊಂದಾಗಲಿ, ಅವ್ರಿಗೆ ನ್ಯಾಯ ಬೇಕು. ನ್ಯಾಯ ಒದಗಿಸ್ಕೊಡ್ತೇವೆ ನಾವು. ಹೇಳ್ತಾರಪ್ಪ, ಅವ್ರು ಹೇಳ್ತಾರೆ, ನೀವು ಅವರು ಹೇಳ್ತಾರೆ, ನೀವು ಹೇಳ್ತೀರಾ? ಅಲ್ಲ, ಅದಕ್ಕೆ ಕಾರಣ ಕೊಡಕ್ಕೆ ಹೋಗೋದಿಲ್ಲ. ಈಗ ಅದರ ಅರ್ಹತೆ ಇಲ್ಲ ಅಂತ ಹೇಳಿದ್ದೇನೆ. ಅದರ ಅಗತ್ಯ ಕೇಳಿಯಪ್ಪ. ಒಬ್ಬೊಬ್ರು ಮಾತಾಡ್ರಿ. ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಏನು? ಇದು ನೀವೆಲ್ಲ ಉತ್ತರ ಕೊಡ್ತೀನಿ ನಿಮಗೆ. ಎಲ್ಲಿ ಹೋಗ್ತೀನಿ ನಾನು? ಉಡೋಗ್ಬಿಡ್ತೀನ? ನಿಧಾನಕ್ಕೆ ಕೇಳ್ಕೊಳ್ಳಿ, ಏನು ಬೇಕಾದ್ರೂ ಕೇಳಿ. ಹೋಮ್ ಮಿನಿಸ್ಟರ್ ಇರಲಿಲ್ವಾ ಅವಾಗ? ಸಿ ಓ ಡಿ ಏನಾಗಿತ್ತು ಅವಾಗ? ಸಿ ಓ ಡಿ ಚೆನ್ನಾಗಿತ್ತ? ಸಿ ಬಿ ಐ ಚೆನ್ನಾಗಿತ್ತ? ಹೇಳಕ್ಕೇನು ಹೇಳ್ತಾರೆ ಎಲ್ಲ. ಒಬ್ರು ಅವ್ರ ಮೇಲೆ ಯಾಕೆ ರೇಗ್ತೀರ? ನನ್ನ ಮೇಲೆ ರೇಗ್ರಿ. ಇಲ್ಲಪ್ಪ, 35 ವರ್ಷ. ಅದ್ಯಾಕೆ 15 ವರ್ಷ ಅಳಬನ್ ಮಾಡಾಕ್ತಿಯಲ್ಲ? ಇಲ್ಲ, ನಮ್ಮ ಕಾನೂನಿನಲ್ಲಿ ಆ ರೀತಿ ಇಲ್ಲ. ಅಲ್ಲ, ಕಾನೂನಲ್ಲಿ ಇಲ್ಲ. ಕೇಳ್ಕೊಳ್ತಾರೆ, ಅವಾಗ ಎಕ್ಸಾಮಿನ್ ಮಾಡಿ ಕೊಡ್ತಾರೆ. ಕಾನೂನಲ್ಲಿ ಜಾತಿ ಆಧಾರದ ಮೇಲೆ ಪೋಸ್ಟಿಂಗ್ಸ್ ಕೊಡಲ್ಲ. ಸರಿ, ತಗೊಳ್ತಾರೆ ಅಂದ್ರೆ ನಾನೇನಪ್ಪ ಮಾಡ್ಲಿ? ಆಯ್ತು, ಮಾಡನ್ಬಿಡು. ಈಗ ಜಾತಿ ಆಧಾರದ ಮೇಲೆ ಮಾಡೋದಿಲ್ಲ, ಪೋಸ್ಟಿಂಗ್ಸ್ ಮಾಡಲ್ಲ. ಖಂಡಿತವಾಗಿ ನಾವೆಲ್ಲರೂ ಕೂಡ ಅದನ್ನ ನಿಯಂತ್ರಣ ಮಾಡೋದಕ್ಕೆ, ಏನೋ ನಿಲ್ಲಿಸೋದಕ್ಕೆ, ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ. ಸಾರಿ, ಈಗ ನಾನು ಹೇಳಿದೆ ನಿಮಗೆ, ಅರ್ಥ ಮಾಡ್ಕೊಳ್ಳಿಲ್ಲ ನೀವು. ಸಿ ಓ ಡಿ ಎನ್ಕ್ವೈರಿಯಲ್ಲಿ ಬರೀ ಒಂದಿಷ್ಟೇ, ಇಷ್ಟಕ್ಕೆ ಮಾತ್ರ ಸ್ವಲ್ಪ ತಳಿರಿ, ಟರ್ಮ್ಸ್ ಆಫ್ ರೆಫರೆನ್ಸ್ ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಲ್ಲ. ವೈಡರ್ ಟರ್ಮ್ಸ್ ಆಫ್ ರೆಫರೆನ್ಸು, ಯಾರು ಅಧಿಕಾರಿ ಮಾಡಿದ್ರು, ದುಡ್ಡು ಕೇಳಿದವ್ರು ಯಾರು, ಇವೆಲ್ಲವನ್ನು. ಹೌದ್ರಿ, ಅದಕ್ಕೆ ಹೇಳಿದ್ದು ಸಿ ಓ ಡಿ ಎನ್ಕ್ವೈರಿಯಲ್ಲಿ ಬರುತ್ತೆ ಅದೆಲ್ಲ ಅಂತ. ಅವ್ರ ಆರೋಪ ಮಾಡಿದ್ದಾರೆ, ಆರೋಪ ಅದನ್ನು ಚೆಕ್ ಮಾಡ್ಬೇಕಲ್ಲ. ಅಲ್ಲಪ್ಪ, ಚೆಕ್ ಮಾಡ್ಬೇಕಲ್ವಾ? ಈಗ ನಾನು ನಿಮ್ಮ ಮೇಲೆ ಏನೋ ಒಂದು ಆರೋಪ ಮಾಡ್ಬಿಡ್ತೀನಿ, ಸತ್ಯನ? ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ ಮಾಡ್ತೀನಿ. ಈಗ ಮಾಡಕ್ಕಾಗತ್ತಾ? ಹಂಗಾಗಲ್ಲ. ಅಲ್ಲಲ್ಲ, ನಾವೇ, ನಾನು ಹೇಳಿದೆ, ಒಂದು ಸ್ಟೆಪ್ 2 ವರ್ಷದ ತಂದಿದ್ದೀನಿ. ಸಬ್ ಇನ್ಸ್ಪೆಕ್ಟ್ರಿಂದ ಹಿಡಿದು ನಮಗೆ ಎಸ್ ಪಿವರೆಗೂ 2 ವರ್ಷಕ್ಕೆ ತಂದಿದ್ದೀವಿ. ಇದು ಮೊದಲನೇ ಸ್ಟೆಪ್ಪು. ಅವಾಗ ಏನಾಗುತ್ತೆ, 2 ವರ್ಷ ಯಾರೂ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಈ ವರ್ಷ ವರ್ಷ ಮಾಡ್ತಾರೆ, ವರ್ಷ ಆದ ತಕ್ಷಣ ಬಂದು ಟ್ರಾನ್ಸ್ಫರ್ ಕೇಳೋದು, ಟ್ರಾನ್ಸ್ಫರ್ ಮಾಡೋದು. ಗೊತ್ತಿಲ್ಲಪ್ಪ ರಾಯ್ ನೋಡಿ, ರಾಯ್ ರೆಡ್ಡಿ ಉತ್ತರ ಕೊಡ್ಬೇಕು. ಏಯ್, ನಾನು ಹೆಂಗ್ರಿ ಉತ್ತರ ಕೊಡೋದು? ಅಲ್ಲಪ್ಪ, ರಾಯ್ ರೆಡ್ಡಿ ನೋಡಿ,
ಕೇಳಿ ಕೇಳಿ ಸ್ವಲ್ಪ ಸ್ವಲ್ಪ ಕೇಳಿ ಅಣ್ಣ, ರಾಯ್ ರೆಡ್ಡಿ ಅವರ ಮಾತುಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನೆಕ್ಸ್ಟ್ ಟೈಮ್ ರಾಯ್ ರೆಡ್ಡಿ ಅವರು ಪ್ರೆಸ್ಸಲ್ಲಿ ಮೀಟ್ ಮಾಡುವಾಗ ನಿಮ್ಮನ್ನು ದಯಮಾಡಿ ಕೇಳಿ. ಅಲ್ಲಲ್ಲ, ಅವ್ರ ಹೆಸರಾದರೂ ಹೇಳ್ಬೇಕಲ್ರಿ, ಸುಮ್ಮನೆ ಎಲ್ಲ ಒಂದು ಗಾಳಿನಲ್ಲಿ ಗುಂಡು ಹೊಡಿಯೋಕ್ಕಾಗಲ್ಲ. ಹೆಸರು ಹೇಳಬೇಕು, ಯಾರು ಪರಮೇಶ್ವರ್ ದುಡ್ತಾಂಡವನೇ ಹೇಳಬೇಕು, ಹೇಳಬೇಕು. ನಾನು ನಿಮ್ಮೇಲೆ ಒಂದು ಅಲಿಗೇಷನ್ ಮಾಡಬೇಕಾದ್ರೆ ನಿಮ್ಮೇಲೆ ಹೇಳಬಾರ್ದ, ನಾನು ಸುಮ್ಮನೆ ಹೇಳ್ಬಿಡೋದ? ಅವ್ರು ಹೇಳಿದರೆ ಆಯ್ತಪ್ಪ, ನೋಡೋಣ, ಎನ್ಕ್ವೈರಿ ಮಾಡೋಣ, ಅವ್ರ ಮೇಲೂ ಎಫ್ ಐ ಆರ್ ಹಾಕೋಣ. ಯಾವುದು ಗೊತ್ತಿಲ್ಲ ನನಗೆ, ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮರ ನೀನು ಹೆಂಗೆ ಸುಳ್ಳು ಹೇಳೋದು ಅವನು? ನೋಡಿ ಕೇಳಿ ಇಲ್ಲಿ ನೋಡಿ, ನೀವೇನು ಟಿಸ್ಟ್ ಮಾಡಿ ಟರ್ನ್ ಮಾಡಿದ್ರು ನಾನು ಅದೇ ಉತ್ತರ ಕೊಡೋದು. ಹಾಂ, ಇವೆಲ್ಲ ನಾನು 35 ವರ್ಷ ನೋಡ್ಕೊಂಡು ಬಂದಿದ್ದೀನಿ, ಅದು ಬಿಡಿ. ಈಗ ರಾಯ್ ರೆಡ್ಡಿ ಅವರು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ದಟ್ಸ್ ಬಿಡಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅನ್ನೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಇಡೀ ರಾಜ್ಯ ಎಲ್ಲ ಬಹುತೇಕ ಅಧಿಕಾರಿಗಳು ಸರ್, ಇದರಿಂದ ಏನು ಈಗ ಈಗಾಗಲೇ ನೋಡಿ, ಈಗಾಗಲೇ ನಾವು ನಮ್ಮ ಡಿ ಜಿ ಅವರು ಮತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ನೋಡಿ, ಇಂಥ ಪ್ರಕರಣಗಳು ಎಲ್ಲೂ ಕೂಡ ಆಗಬಾರ್ದು. ಹಣ ಮತ್ತೊಂದು, ಯಾವುದೇ ಕಾರಣಕ್ಕೂ ಯಾರಾದರೂ ಹಣ ತಗೊಳ್ತಾರೆ, ಇಲಾಖೆಯಲ್ಲಾಗಲಿ ಸರ್ಕಾರದಲ್ಲಾಗಲಿ ಹಣ ತಗೊಳ್ತಾರೆ ಅನ್ನೋ ವಿಚಾರವನ್ನು ಗಂಭೀರವಾಗಿ ತಗೋಬೇಕು ಅಂತೇಳಿ ಈಗಾಗಲೇ ನಾನು, ನಮ್ಮ ಡಿ ಜಿ ಅವರು, ನಾವೆಲ್ಲರೂ ಕೂಡ ಸಭೆ ಮಾಡಿ ನಾವು ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಇದ್ರ ಮೀರಿ ಮಾಡ್ತಕ್ಕಂಥದ್ದು ಗಮನಕ್ಕೆ ಬಂದಾಗ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ರಿಪೋರ್ಟ್ ಬರಬೇಕಲ್ರಿ, ರಕ್ಷಣೆ ಮಾಡ್ತಾ ಇದೆ ಈ ಸರ್ಕಾರ, ಯಾರ ಮೇಲೇನು ಕೂಡ ಗಂಭೀರ ಒಂದು ಏನಂದ್ರೆ ಅಲಿಗೇಷನ್ ಮಾಡ್ತಾ ಇಲ್ಲ, ಅವ್ರ ಶಿಕ್ಷೆ ಮಾಡ್ತಾ ಇಲ್ಲ ಅಂತ. ಎಸ್ ಐ ಟಿ ಅಲ್ಲ ಅದು, ಎಸ್ ಐ ಟಿ ಸಿದ್ದರಾಮಯ್ಯ ಅಂತ, ಸಿದ್ದರಾಮಯ್ಯ ಶಿವಕುಮಾರ್ ನೋಡಿ, ನಿಮಗೆ ಒಂದು ಜ್ಞಾಪಕ ಮಾಡಿಕೊಡ್ತೀನಿ. ಅವರು ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇತ್ತು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರೆಲ್ಲ ಇತ್ತು. ಸಿ ಬಿ ಐ ಅಂದರೆ ಏನು? ನಾವು ಆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಏನಂತಿದ್ದೋ, ಸಿ ಬಿ ಐ ಕೊಡಿ, ಸಿ ಬಿ ಐ ಕೊಡಿ ಅಂತಿದ್ದೋ ನಾವು ಹೇಳ್ತಾ ಇರಲಿಲ್ವ? ಅವಾಗ ಏನು ಹೇಳ್ತಿದ್ರು, ಸದನದಲ್ಲಿ ಹೇಳಿರೋದು ಆನ್ ರೆಕಾರ್ಡ್ ಇದೆ, ಚೋರ್ ಬಚಾವೋ ಸಂಸ್ಥೆ ಅಂತ ಹೇಳೋರು. ಈಗ ನಾವು ಸರ್ಕಾರಕ್ಕೆ ಬಂದಿದ್ದೀವಿ, ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಈಗ ಸಿ ಬಿ ಐ ಕೊಡಿ ಅಂತಾರೆ. ಅವತ್ತು ಹೇಳಿದ್ದೇನು ಚೋರ್ ಬಚಾವು, ಇವತ್ತು ಒಳ್ಳೆಯದಾಗೋಯ್ತಾ? ಆಮೇಲೆ ಈಗ ನಮ್ಮ ಸ್ನೇಹಿತರು ಇವರು ಹೇಳಿದರು, ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರ ಬಗ್ಗೆ, ಅವರು ಗೃಹ ಸಚಿವರಾಗಿದ್ದರು, ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದರು, ಅರಗ ಜ್ಞಾನೇಂದ್ರ ಗೃಹ ಸಚಿವರಾಗಿದ್ದರು, ಅವರೆಲ್ಲ ಇರುವಾಗ ಸಿ ಓ ಡಿ ಹಂಗಾದರೆ ಚೆನ್ನಾಗಿತ್ತಾ? ಇವತ್ತು ಚಂದ ಕೆಟ್ಟೋಗಿದೆಯಾ? ಮೋಸ್ಟ್ ಎಫಿಷಿಯೆಂಟ್ ಸಿ ಓ ಡಿ, ನಮ್ಮ ಸಿ ಓ ಡಿ ಏನಾದ್ರಿ ತಿಳ್ಕೊಂಡಿದ್ದೀರಿ, ನಮ್ಮ ಪೊಲೀಸ್ ಏನಂತ ತಿಳ್ಕೊಂಡಿದ್ದೀರಿ ಅಂತ ಭಾಷಣಗಳು ಮಾಡಿದ್ದಾರೆ. ಇಟ್ಸ್ ಆಲ್ ಆನ್ ರೆಕಾರ್ಡ್, ನಾನು ಹೇಳೋದಲ್ಲ. ಇವತ್ತು ಸಿ ಓ ಡಿ ಹಂಗಾರೆ ಕೆಟ್ಟೋಯ್ತಾ? ಸಿದ್ದರಾಮಯ್ಯ ಪರಮೇಶ್ವರರು ಬಂದಮೇಲೆ ಸಿ ಓ ಡಿ ಕೆಟ್ಟೋಯ್ತು, ಏನು ನ್ಯಾಯ? ಇದಕ್ಕೆ ಮಾತಾಡೋದಕ್ಕೂ ಏನಾರ ಒಂದು ಇರಬೇಕು. ಅವ್ರು ಹೇಳ್ತಾರಪ್ಪ, ಚಲುವಾದಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮೇಲ್ಮನೆಯಲ್ಲಿ, ಆಯಿತಾ? ಅವ್ರು ಇನ್ನೂ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳಿ. ಅವರು 6 ವರ್ಷ 1 ಟರ್ಮ್ ಮಾಡಿದ್ದಾರೆ ಎಮ್ ಎಲ್ ಸಿ ಆಗಿ, ಚೆನ್ನಾಗಿ ಗೊತ್ತಿದೆ ಅವ್ರಿಗೂ ಕೂಡ ಕಾನೂನುಗಳು. ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ, ವಿರೋಧ ಪಕ್ಷದ ನಾಯಕರ ಯಾವ ಪ್ರಶ್ನೆವು? ಯಾವ ಪ್ರಶ್ನೆ ಅವರು? ನೋಡ್ರಿ, ಯಾವುದು ಆ ರೀತಿ ಬೇರೆ ಬೇರೆ ಡಿಫ್ರೆನ್ಷಿಯೇಟ್ ಮಾಡಕ್ ಹೋಗೋದಿಲ್ಲ. ನಾವು ಇವತ್ತು ಪರಿಶೀಲನೆ ಮಾಡಿ ಸಿ ಓ ಡಿ ರಿಪೋರ್ಟ್ ಬಂದ ತಕ್ಷಣ ಅವ್ರಿಗೇನು ವರದಿ ಅದರಲ್ಲಿ ಬರುತ್ತೆ ನೋಡಿಕೊಂಡು ನಂತರ ಮಾಡ್ತೀವಿ. ಅವರು ಮಾಡ್ತೀವಿ, ಮಾಡಲ್ಲ ಅಂತ ಹೇಳಿಲ್ಲಲ್ಲಪ್ಪ. ಎಲ್ಲವನ್ನೂ ಕೊಡಲ್ಲ, ಯಾವ ಕೇಸು ಸೆನ್ಸಿಟೈಸ್ ಆಗಿರುತ್ತೆ ಅವು ಕೊಡ್ತೀವಿ.
ಯಾವ ಕೇಸು ಸೆನ್ಸಿಟೈಸ್ ಆಗಿರುತ್ತೆ ಅವು ಮಾತ್ರ ಕೊಡ್ತೀವಿ, ಎಲ್ಲ ಕೊಡಕ್ಕಾಗತ್ತಾ? ನಡೀರಿ.